ದೇವತೆನಾ? ಯಾವ ದೇವಿ ದೇವಸ್ಥಾನ ಅದು? ಲಕ್ಷ್ಮಿ ದೇವಸ್ಥಾನ. ಓ, ಅಮ್ಮನವರ ದೇವಸ್ಥಾನ. ಆಗ್ಲಿ ಆಗ್ಲಿ, ಒಳ್ಳೆದೇ ಆಯ್ತು. ತಾಯಿ ತೀರ ಹೋದ್ಮೇಲೆ ದೇವಸ್ಥಾನದ ಮೆಟ್ಲು ಹತ್ತೋನಲ್ಲ, ಆ ಚಂದನ್ ಜೊತೆ ಎಲ್ಲೋ ಒಂದ್ ಎರಡು ಸತಿ ಹೋಗಿರ್ಬೇಕು ಅಷ್ಟೇ. ಈಗ ಅವನಿಗೆ ದೇವರ ಮೇಲೆ ಭಕ್ತಿ ಬರ್ತಿದೆ ಅಂದ್ರೆ ಅದು ನಿನ್ನ ಪ್ರಭಾವ. ನಮ್ಮ ಅವರಿಗೆ ಭಕ್ತಿಗಿಂತ ಪ್ರೀತಿ ಹೆಚ್ಚು. ಮನಸಲ್ಲಿತ್ತು, ತೋರಿಸ್ಕೊತಾ ಇರಲಿಲ್ಲ. ಸಿದ್ಧಾರ್ಥ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದಮೇಲೆ ಅದಕ್ಕಿಂತ ಇನ್ನೇನು ಸಂತೋಷ ಬೇಕು ಅಲ್ವಾ ಚಂದ್ರಿಕಾ? ಹೌದು ಮಾವ, ಅನುಭವ ಹೆಚ್ಚಿಸಿದಾಗೆ ಬುದ್ಧಿ ಬೆಳೆಯುತ್ತೆ, ಧಾರೆ ನೀರು ಬಿದ್ದ ಮೇಲೆ ಜವಾಬ್ದಾರಿನೂ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿದ್ಧಾರ್ಥ. ಸತ್ಯವಾದ ಮಾತು ಹೇಳದೆ ಬಿಡು. ನಮ್ಮ ಮನೆಯೊಳಿದ್ದಾಗ ಒಂದು ಮಾತು ಹೇಳ್ತಾ ಇದ್ವಿ, ತುತ್ತು ಕೊಟ್ಟು ಬೆಳೆಸೋಳು ಹೆತ್ತಮ್ಮ, ಬುದ್ಧಿ ತಿದ್ದು ಬೆಳೆಸೋಳು ಹೆಂಡತಿ ಅಂತ. ಆಯ್ತು, ನೀವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಆಗಿ ಬನ್ನಿ, ಆಮೇಲೆ ಮಾತಾಡೋಣ. ಓಕೆ ಅಪ್ಪ. ಬುದ್ಧಿ ತಿದ್ದು ಬೆಳೆಸೋಳು ಹೆಂಡತಿ ಅಂತ. ಸಾರಿ, ಮದುವೆಗೆ ಬರೋಕ್ಕಾಗಲ್ಲ, ಸಂಜೆ ರಿಸೆಪ್ಷನ್ಗೆ ಬರ್ತೀನಿ. ಯಾ ಯಾ, ಶೋರ್ ಶೋರ್. ಓಕೆ, ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಮಿಸ್ ಸೂಪರ್ ವುಮೆನ್ ಚಂದ್ರಿಕಾ ಅವರೇ, ಯು ಆರ್ ರಿಯಲಿ ಗ್ರೇಟ್. ಏನು ಇಷ್ಟೊಂದು ಶಾರ್ಪಾಗಿ ಹೇಳ್ತಿದ್ಯಾ? ತಲೆ ಒಳಗೆ ಹೊಸ ಹುಳ ಬಿಟ್ಕೊಂಡಿದ್ಯಾ? ಏನೇ ಹೇಳು, ನೀನು ತುಂಬ ಸ್ಪೆಷಲ್. ಗಂಡ ಹೆಂಡತಿ ಕಣ್ಣು ನೋಡಿದ್ರೆ ಸಾಕು, ತಿಳ್ಕೊಂಡ್ಬಿಡ್ತೀಯ ಅಲ್ವಾ? ಅವ್ರ ಮಧ್ಯೆ ಪ್ರೀತಿ ಎಷ್ಟು ಡೀಪ್ ಆಗಿದೆ, ಗ್ಯಾಪ್ ಎಷ್ಟು ಅಗಲ ಇದೆ ಅಂತ. ನೀನು ಎಲ್ಲೋ ಇರಬೇಕಾಗಿತ್ತು. ಪಾಪ, ನಿನ್ ಟ್ಯಾಲೆಂಟ್ ಎಲ್ಲ ಇಲ್ಲಿ ವೇಸ್ಟ್ ಆಗ್ತಾ ಇದೆ. ಮಾಯಾ ಪ್ಲೀಸ್. ಆಗ್ಲೇ ಅದೇನೋ ಹೇಳ್ತಾ ಇದೆಯಲ್ಲ, ಪ್ರೀತಿ ಇದ್ರೆ ಹೇಗಿರ್ತಾರೆ ಗಂಡ ಹೆಂಡತಿ? ತುಟಿ ಅಂಚಲ್ಲಿ ನಗು ಇರಬೇಕು, ಕಣ್ಣಲ್ಲಿ ಮಿಂಚಿರ್ಬೇಕು. ಸಖತ್ ಪೊಯೆಟಿಕ್ ಆಗಿತ್ತು ನಿನ್ ಡೆಫಿನೇಷನ್. ಎಲ್ಲಿ ಒಂದ್ಸಲ ನಾಲ್ಗೆ ತೋರಿಸು, ನಿನ್ ನಾಲ್ಗೆಯಲ್ಲಿ ಮಜ್ಜೆ ಇದೆಯಾ ನೋಡೋಣ. ನೀನ್ ಹೇಳಿದ್ದೆಲ್ಲ ನಿಜ ಆಗುವಾಗ ಕಾಣ್ತಾ ಇದೆ. ಐ ನೋ, ಐ ನೋ ಯು ಆರ್ ರೈಟ್. ಸಿದ್ಧಾರ್ಥ್ ಸನ್ನಿಧಿ ತುಂಬಾ ಬದಲಾಗಿದ್ದಾರೆ. ಅವರಿಬ್ರು ಒಬ್ಬರನ್ನೊಬ್ರು ನೋಡ್ತಿದ್ದ ರೀತಿ, ನಗ್ತಿದ್ದ ರೀತಿ, ಎಲ್ಲವೂ ಬದಲಾಗಿದೆ. ದೇ ಆರ್ ನಾಟ್ ದ ಸೇಮ್. ಫಾರ್ ಎ ಚೇಂಜ್ ಇದನ್ನೆಲ್ಲ ನೀನು ಅಬ್ಸರ್ವ್ ಮಾಡಿದ್ಯಾ? ನಾನು ಇಷ್ಟು ದಿನ ಬಡ್ಕೊಂಡಿದ್ದು ಯೂಸ್ ಆಯ್ತು. ಹಾಗಂತ ನೀನು ಬಡ್ಕೊಳ್ಳೋದನ್ನ ಸ್ಟಾಪ್ ಮಾಡಬೇಡ, ನಿನಗೆ ಟೈಮ್ ಪಾಸ್ ಆಗಲ್ಲ. ಟೈಮ್ ಪಾಸ್ಗಲ್ಲ ನಾನು ಹೇಳೋದು, ನಾನು ಅಲಾರಾಮ್ ಇದ್ದ ಹಾಗೆ ನೀನು ನಿದ್ದೆ ಮಾಡಿದಾಗೆಲ್ಲ ನಿನ್ನನ್ನು ಎಬ್ಬಿಸ್ತಾ ಇರ್ತೀನಿ. ನಿನ್ನ ಡೇಂಜರಲ್ಲಿದ್ದಾಗೆಲ್ಲ ನಿನಗೆ ವಾರ್ನಿಂಗ್ ಕೊಡೋದು ನನ್ನ ಡ್ಯೂಟಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಬಟ್ ಒಂದನ್ನು ನೆನ್ಪಿಟ್ಕೋ, ಕೋಳಿ ಕೂಗಿದ ಮೇಲೆ ಏಳೋ ಜಾತಿ ನಂದಲ್ಲ. ನೋಡೋಕ್ಕೆ ನಿದ್ದೆ ಮಾಡ್ದು ಹಾಕೊಂಡ್ರು ಅಲರ್ಟ್ ಆಗಿರ್ತೀನಿ. ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತೀನಿ.
ಎಷ್ಟು ಕಾನ್ಫಿಡೆನ್ಸ್ ಎಲ್ಲ ಗೊತ್ತಿದ್ದು ಇಷ್ಟು ಧೈರ್ಯವಾಗಿದ್ದಾಳೆ ಅಂದ್ರೆ ಏನೋ ಪ್ಲಾನ್ ಮಾಡಿದಾಳೆ ಪ್ರಿಪರೇಷನ್ ಇಲ್ಲದೆ ಫೀಲ್ಡ್ ಗೆ ಬರೋಳಲ್ಲ ಇವಳು ಏನಿರಬಹುದು ಪ್ಲಾನ್ ದರ್ಶನ ಅಂತೆ ಸೂಪರ್ ಆಗಿದ್ರಿ ಚಂದನತ್ರ ನಾನು ಹೀಗೆ ಹೇಳ್ತಿದ್ದೆ ಆದ್ರೆ ಒಂದು ಅರ್ಥನೇ ಆಗ್ತಿರಲಿಲ್ಲ ನಾನು ಹೇಳ್ದೆ ಅಂತ ಸಾವಿರ ಪ್ರಶ್ನೆ ಕೇಳೋನು ಏನ್ ಹೇಳ್ತಿದ್ರಿ ಚಂದನತ್ರ ದೇವ್ ದರ್ಶನ ಅನ್ನೋದು ಒಂದು ಕೋಡ್ ವರ್ಡ್ ಚಿನ್ನ ನೋಡ್ಕೊಂಡು ಬಂದೆ ಅಂತ ಹೇಳಕ್ಕೆ ನಾನು ಚಿನ್ನ ನೋಡ್ಕೊಂಡು ಅಥವಾ ಮಾತಾಡ್ಕೊಂಡು ಬರ್ತಿದ್ದೆ ಆಗಿನ ಫಸ್ಟ್ ಟೈಮ್ ಚಿನ್ನು ಮೇಲೆ ಏನೋ ಸಾಫ್ಟ್ ಕಾರ್ನರ್ ಇತ್ತು ಇನ್ ಫ್ಯಾಕ್ಟ್ ಅವಳಿಗೆ ಗೊತ್ತಿರಲಿಲ್ಲ ನನಗೆ ಅವಳ ಮೇಲೆ ಇಷ್ಟ ಇದೆ ಅಂತ ಚಂದನ್ ಕೇಳೋನು ಎಲ್ಲಿಗೆ ಹೋಗಿದ್ದೆ ಅಂತ ದೇವ್ರ ದರ್ಶನಕ್ಕೆ ಅಂತಿದ್ದೆ ತಲೆ ಕೆಟ್ಟು ಹೋಗೋದು ದೇವ್ರ ಕೋಣೆ ಈ ಕಡೆ ಇದೆ ನೀನು ಯಾಕೆ ಅಲ್ಲಿ ಹೋಗಿದ್ದೆ ಅಂತ ಅಪ್ಪ ಕೇಳಿದಾಗ ನೀವು ಹಾಗೆ ಹೇಳಿದ್ರಿ ಅದಕ್ಕೆ ನನಗೆ ನಗು ತಡ್ಕೊಳ್ಳಕ್ಕೆ ಆಗಲಿಲ್ಲ ನೀವೆಷ್ಟು ಕೂಲಾಗಿ ರಿಯಾಕ್ಟ್ ಮಾಡಿದ್ರಲ್ಲ ಏನೋ ಆಗೇ ಇಲ್ಲ ನಾನು ಹಾಗೆ ಯಾಕೆ ಯಾವಾಗ ದೇವಸ್ಥಾನದಲ್ಲಿ ನಾನು ಚಿನ್ನು ಮಾತಾಡ್ತಾ ಇದ್ದಿದ್ದು ನೋಡಿದ ಮೇಲೆ ನಾನು ಅವಳನ್ನ ಇಷ್ಟಪಟ್ಟಿದ್ದೆ ಅನ್ನೋದು ಗೊತ್ತಾದ ಮೇಲೆ ಐ ಮೀನ್ ನನ್ನ ಗಂಡ ಮತ್ತೊಬ್ಬಳನ್ನ ಯಾರನ್ನೂ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಯಾರೂ ಸುಮ್ಮನೆ ಇರಲ್ಲ ಆಗಲೇ ರೇಡಿಯೋಲಿ ಹೇಳ್ತಿದ್ರಲ್ಲ ನೀವ್ಯಾಕೆ ಸುಮ್ಮನೆ ಇದ್ರಿ ಮದುವೆ ಆದಾಗ ನಿಮಗೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ದೆ ಆದರೆ ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ನಿಮಗೆ ಹೇಳಿರಲಿಲ್ಲ ಈಗ ನಿಮಗೆ ಗೊತ್ತಾಗಿದೆ ಆದರೂ ಸುಮ್ಮನೆ ಇದಿರಲ್ಲ ಇನ್ನೇನು ಮಾಡಬೇಕಿತ್ತು ಅಳಬೇಕಿತ್ತ ಅಳೋಷ್ಟು ಅತ್ತಾಗಿದೆ ಇನ್ನೇನಿದ್ರು ನಗು ಮಾತ್ರ ನೀವು ಅಳು ಅಂದ್ರೆ ಅಳ್ತೀನಿ ಅಳಬೇಕಾ ಮದುವೆ ಆಗಿ ಇಷ್ಟು ದಿನಕ್ಕೆ ಫಸ್ಟ್ ಟೈಮ್ ನಿಮ್ಮ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ ಒಂದಿನ ನಿದ್ದೆ ಕಣ್ಣಲ್ಲಿ ನೀವು ಹೀಗೆ ನಗ್ತಾ ಇದ್ರಿ ಅದು ಬಿಟ್ಟರೆ ಎಚ್ಚರ ಇದ್ದಾಗ ನಿಮ್ಮ ಮುಖದಲ್ಲಿ ನಗುನೇ ನೋಡಲಿಲ್ಲ ನಕ್ಕಾಗ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಥ್ಯಾಂಕ್ಸ್ ನೀವು ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು ನಿಮ್ಮ ಫ್ರೆಂಡಾಗಿ ನಾನು ಬಯಸಿದ್ದೀನಿ ಕಷ್ಟನೇ ಬರಲಿ ಸುಖಾನೇ ಇರಲಿ ಮುಕ್ತ ಮನಸ್ಸಿನಿಂದ ಹಂಚ್ಕೊಳಕಾಗೋದು ಫ್ರೆಂಡ್ ಹತ್ರ ಮಾತ್ರ ಏನೇ ಇದ್ರೂ ಹೇಳ್ಕೊಳ್ಳಿ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ ನನಗೂ ಹಾಗೆ ಅನಿಸ್ತಿದೆ ವಿ ಕ್ಯಾನ್ ಬಿ ವೆರಿ ಗುಡ್ ಫ್ರೆಂಡ್ಸ್ ಬಟ್ ನಿಮಗೆ ನನ್ನ ಮೇಲೆ ಬೇಸರ ಇಲ್ಲ ತಾನೆ ಇಷ್ಟ ಇಲ್ಲದೆ ನಿಮಗೆ ಮದುವೆ ಆಗಿ ಮೋಸ ಮಾಡಿದೆ ಅಂತ ಪದೇ ಪದೇ ಅದನ್ನೇ ಹೇಳ್ತಿದ್ರೆ ನನಗೆ ಬೇಸರ ಆಗುತ್ತೆ ನಿಮ್ಮ ನೋವು ಏನನ್ನೋದು ನನಗೆ ಗೊತ್ತು ನಿಮ್ಮ ಖುಷಿ ಎಲ್ಲಿದೆ ಅಂತಲೂ ನನಗೆ ಗೊತ್ತು ಎಲ್ಲ ಗೊತ್ತಿದ್ಮೇಲೂ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ರೆ ಸರಿ ಹೋಗಲ್ಲ ಹೊಸ ದಾರಿ ಹೊಸ ದಿಕ್ಕನ್ನ ಕಂಡ್ಕೋಬೇಕು ಬಹುಶಃ ಮದುವೆಗೆ ಮುಂಚೆ ನೀವು ಹೀಗೆ ಖುಷಿಯಾಗಿದ್ರಿ ಅನಿಸುತ್ತೆ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ನೀವು ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ನೀವು ನಗ್ನಾಗ್ತಾ ಇದ್ರೆ ಅದೇ ಸಂತೋಷ ನನಗೆ ನನಗೆ ಆ ಮೂವಿ ಇಷ್ಟ ಆಗಲಿಲ್ಲ ಆಮಿರ್ ಖಾನ್ದು ಹೊಸ ಮೂವಿ ರಿಲೀಸ್ ಆಯ್ತಲ್ಲ
ದೂಂತ್ರಿ ದಟ್ಸ್ ಗುಡ್ ವಾಚಬಲ್ ನನಗಂತೂ ತುಂಬಾನೇ ಬೇಜಾರಾಯ್ತು ಕಣೆ ರಿತಿಕ್ ರೋಷನ್ಗೆ ಡಿವೋರ್ಸ್ ಆಗಬಾರದು ಯಾ ನಿನಗೆ ಗೊತ್ತಲ್ವಾ ಐ ಲೈಕ್ ಹಿಮ್ ಎ ಲಾಟ್ ಅಂಜಲಿ ಏನು ಓದ್ತಿದ್ಯಾ ಕತೆನಾ ಥ್ಯಾಂಕ್ಸ್ ಕತೆ ಅಲ್ಲ ಜೋಕ್ಸ್ ಕತೆ ಓದೋಷ್ಟು ಪೇಷನ್ಸ್ ಎಲ್ಲ ನನಗಿಲ್ಲ ಜೋಕ್ಸ್ ಅರೆ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಬೇಗ ಓದಿ ಮುಗಿಸಬಹುದು ಕಳ್ಳಿ ನೀನು ಎಲ್ಲದಕ್ಕೂ ಶಾರ್ಟ್ಕಟ್ ಹುಡುಕ್ತ್ಯಾ ಎಕನಾಮಿಕ್ಸ್ ಓದಿ ಮುಗಿಸ್ತ್ಯಾ ಟೈಮ್ ಟೇಬಲ್ ಹಾಕೋತೀನಿ ಓದಕ್ಕೆ ಅಂದಿಯಲ್ಲ ಅಯ್ಯೋ ಹೌದು ಸಂಜೆ 4 ರಿಂದ 4 ವರೆಗೆ ಟೀ ಬ್ರೇಕ್ ಅನ್ಕೊಂಡಿದ್ದೆ ಆಗ್ಲೇ 5 ಗಂಟೆ ಆಗೋಯ್ತು ಟೀ ಇಲ್ಲೇ ಕುಡಿದಾಗು ಅಂಜಲಿ ಬೇಡ ಟೈಮ್ ವೇಸ್ಟ್ ಆಗುತ್ತೆ 6 ವರೆಗೆ ಬರ್ತೀನಿ ತಿಂಡಿ ಬ್ರೇಕ್ ಟೀ ಸನ್ನಿಧಿ ಇದನ್ನ ಯಾರಾದರೂ ಟೀ ಅಂತಾರಾ ಏನಾಗಿದೆ ಮಾಡೋ ಕೆಲಸದ ಬಗ್ಗೆ ಗಮನ ಇರಲ್ವಾ ಕೆಲಸ ಮಾಡಬೇಕಾದ್ರೆ ನಿಮ್ಮ ತಲೆ ಎಲ್ಲಿರುತ್ತೆ ಟೀಗೆ ಸಕ್ಕರೆನೇ ಹಾಕಿಲ್ಲ ಹಾಕಿದೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ ಸಾರಿ ಏನ್ ಸಾರಿ ಇದನ್ನ ಕುಡಿಯಕಾಗುತ್ತಾ ಕುಡಿದ್ರೆ ವಾಮಿಟ್ ಬರುತ್ತೆ ತೌರ್ ಮನೆಯಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡಿದ್ರೆ ನಡೆಯಲ್ಲ ಕೇರ್ಫುಲ್ ಆಗಿರಬೇಕು ಆಫ್ಟರ್ ಆಲ್ ಏನ್ ಮಹಾ ಕೆಲಸ ಇದೆ ಮಾಡೋಕೆ ಇಲ್ಲಿ ಅಡಿಗೆ ಮಾಡೋದು ಕ್ಲೀನ್ ಮಾಡೋದು ಬಿಟ್ರೆ ಅಷ್ಟನ್ನು ಸರಿಯಾಗಿ ಮಾಡಕಾಗಲ್ವಾ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತೀನಿ ಕೊಡಿ ಅಡಿಗೆ ತಗೊಳ್ಳಿ ತಗೊಳ್ಳಿ ಅಂದೆ ಬಟ್ ಇದು ಕುಡಿಯಕಾಗಲ್ಲ ಅಖಿಲ್ ಟೇಸ್ಟ್ ಇಲ್ಲ ಸಪ್ಪೆ टेस्ट बरुत्ते नान हेळदाग माडि अल्ले राइट साइड गे होद्रे डाइनिंग हॉल सिगुत्ते आ डाइनिंग टेबल ना स्वल्प मुंदे दाडकोंडु होद्रे अल्लि रूम सिगुत्ते अदन्न किचन अंत करीतारे अल्ले ओंद कडे स्टोव मत्ते वाटर फिल्टर एल्ल इट्टिद्दारे ಇನ್ನೊಂದು ಸೈಡ್ ಅಲ್ಲಿ ಕ್ಯಾಬಿನೆಟ್ ಇದೆ ಅದರ ಮೂರನೇ ಓಪನ್ ಮಾಡಿ ಫಸ್ಟ್ ರೋ ಲೆಫ್ಟ್ ಸೈಡ್ ಅಲ್ಲಿ ಮೂರನೇ ಡಬ್ಬ ಗ್ಲಾಸ್ ದು ಕಂಟೇನರ್ ಅದು ನೋಡ್ ತಕ್ಷಣ ಗೊತ್ತಾಗುತ್ತೆ ಸಕ್ಕರೆ ಅಂತ ನಿಮಗೆ ಎಷ್ಟು ಬೇಕೋ ಅಷ್ಟು ತಕೊಂಡು ಕುಡಿರಿ ಅಖಿಲ್ ಮೆಲ್ಲ ಅಂಜಲಿ ಓದ್ಕೋತಾ ಇರ್ತಾಳೆ ಜೋರಾಗಿ ಮಾತಾಡಿದ್ರೆ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಇವರು ಯಾರು ಗೊತ್ತಾ ನನ್ನ ಅತ್ತೆ ಅಣ್ಣನ ಹೆಂಡತಿ ಈ ಮನೆ ಸೊಸೆ ಕೆಲಸದವಳಲ್ಲ ತಪ್ಪು ತಿಳ್ಕೊಂಡು ಅವರನ್ನ ಕೆಲಸದವರ ಹಾಗೆ ಟ್ರೀಟ್ ಮಾಡಬೇಡಿ ಹಾಗೆಲ್ಲ ಹೇಳಬೇಡಿ ಅಖಿಲ್ ಚಿಕ್ಕ ವಿಷಯನ ದೊಡ್ಡದು ಮಾಡೋದು ಬೇಡ ಸಾರಿ ಅದಕ್ಕೆ ನನ್ನ ಮಾತಿನ ಮುಗ್ದಿಲ್ಲ ರೆಸ್ಪೆಕ್ಟ್ ಬೇಕು ಅಂತಂದ್ರೆ ಮೊದಲು ಅದನ್ನ ಕೊಡೋದು ಕಲಿಬೇಕು ನಾನ್ಸೆನ್ಸ್
ಮುಂದೆ ವರ್ಡ್ ಸಿಗ್ತಾ ಇಲ್ವಾ? ಗೂಗಲ್ ಅಲ್ಲಿ ಸರ್ಚ್ ಮಾಡು, ಬೇಕಾದಷ್ಟು ವರ್ಡ್ ಸಿಕ್ಕತ್ತೆ. ಆ ಅಕ್ಕಿಲ್ದು ಅತಿ ಆಯ್ತು, ಇನ್ ನಾನು ಅವನ ಟಾಲ್ರೇಟ್ ಮಾಡಲ್ಲ. ಏನ್ ಮಾಡ್ದ ಅವನು? ಆ ಸನ್ನಿಧಿ ಟೀಗೆ ಸಕ್ಕರೆ ಕಮ್ಮಿ ಹಾಕಿದ್ಲು, ಅದನ್ನ ನಾನು ಹೇಳಿದಕ್ಕೆ ಹೇಗೆ ಎಗರಾಡ್ದ ಗೊತ್ತಾ? ಅವಳ ಮುಂದೆನೆ ನನ್ನನ್ನ ಇನ್ಸಲ್ಟ್ ಮಾಡ್ದ. ಅಡುಗೆ ಮನೇಲಿ ಸಕ್ಕರೆ ಇದೆ, ಬೇಕಂದ್ರೆ ಹೋಗಿ ಹಾಕು ಅಂದ. ನನಗೆ ಬಂದಿದ್ದ ಕೋಪಕ್ಕೆ ಅವನ ಕೆನ್ನೆಗೆ ಹೊಡಿಬೇಕು ಅನ್ನಿಸ್ತು. ಅವನ ಕೆನ್ನೆಗೆ ನೀನು ಹೊಡೆದ್ರೆ ನಾನು ನಿನ್ನ ಕೆನ್ನೆಗೆ ಬಾರಿಸ್ಬೇಕಾಗತ್ತೆ. ಅವನ ಕೆನ್ನೆಗೆ ಹೊಡೆಯೋಕೆ ಮೊದಲು ಪೇನ್ ಕಿಲ್ಲರ್ ರೆಡಿಯಾಗಿ ಇಟ್ಕೋ. ಅಕ್ಕ, ಬಟ್ ಅವ್ನು ನನಗೆ ಹಾಗೆಲ್ಲ ಇನ್ಸಲ್ಟ್ ಮಾಡ್ಬೋದಾ? ನೀನು ತಪ್ಪು ಮಾಡಿದೀಯಾ ಅದಕ್ಕೆ ಬೈದಿದ್ದಾನೆ. ನಾನೇನು ತಪ್ಪು ಮಾಡಿದೆ? ಸನ್ನಿಧಿಗೆ ಸಕ್ಕರೆ ಯಾಕೆ ಹಾಕಿಲ್ಲ ಅಂತ ಕೇಳಿದ ತಪ್ಪ? ಅಥವಾ ನಾನು ಬಾಯಿ ಮುಚ್ಕೊಂಡು ಆ ಸಪ್ಪೆಟ್ಟಿನ ಕುಡಿಬೇಕಾಗಿತ್ತ? ನಾನು ಪದೇ ಪದೇ ಹೇಳಿದ್ರು ನೀನು ತಿದ್ಕೊಳ್ತಾ ಇಲ್ಲ ಮಾಯ, ಅದೇ ನಿನ್ ತಪ್ಪು. ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿ. ಈ ಮನೆ ಇರೋ ಪ್ರತಿಯೊಬ್ರು ತುಂಬಾ ಸೆನ್ಸಿಟಿವ್, ಒಂದು ಮಾತಾಡೋಕ್ ಮೊದಲು 100 ಬಾರಿ ಯೋಚನೆ ಮಾಡ್ತಾರೆ. ಮನಸ್ಸಲ್ಲಿ ಬೇಜಾರಿದ್ರು ಹೊರಗಡೆ ತೋರಿಸ್ಕೊಳ್ಳದೆ ರೆಸ್ಪೆಕ್ಟ್ ಕೊಡ್ತಾರೆ. ಅವರೆಲ್ಲ ಅಷ್ಟು ಪೊಲೈಟಾಗಿ ಇರಬೇಕಂದ್ರೆ ನೀನು ಇಷ್ಟು ಆರೋಗ್ಯಂಟಾಗಿ ನೋಡ್ಕೊಂಡ್ರೆ ಹೇಗೆ ಹೇಳು? ಆಗ ಕೆಟ್ಟೋರಾಗಿ ಕಾಣೋದು ಯಾರು? ಸಾರಿ, ನಾನಿರೋದೆ ಹೀಗೆ ಏಕ್ ಮಾರ್ ದೋ ತುಕ್ಕಡ. ನನಗೆ ಪೊಲೈಟ್ ಆಗಿರೋಕ್ಕೆಲ್ಲ ಬರಲ್ಲ. ಯು ಹ್ಯಾವ್ ಟು ಬಿ ಪೊಲೈಟ್. ಬರಲ್ಲ ಅಂದ್ರೆ ಕಲ್ತ್ಕೋಬೇಕು. ಅಟ್ಲೀಸ್ಟ್ ಅಖಿಲ್ ಜೊತೆಗಾದ್ರೂ ಮರ್ಯಾದೆ ಕೊಟ್ಟು ಒಬಿಡಿಯಂಟ್ ಆಗಿರು. ಅವನು ನಿನ್ ಗಂಡ ಆಗೋನು, ಅವನಿಗೆ ನಿನ್ ಬಗ್ಗೆ ಒಳ್ಳೆ ಒಪಿನಿಯನ್ ಬರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಸಮಾಧಾನದಲ್ಲಿ ಯೋಚನೆ ಮಾಡು. ಇಲ್ಲಿ ಎಲ್ಲರೂ ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ, ಆದ್ರೆ ನಿನಗ್ ಮಾತ್ರ ಯಾರು ಸರಿ ಬರಲ್ಲ. ಯಾಕೆ? ಪ್ರಪಂಚ ಹಾಳಾಗೋಗಿದೆ, ನೀನ್ ಮಾತ್ರ ಸರಿ ಇದೀನಿ ಅಂತನಾ? ಥಿಂಕ್ ಅಬೌಟ್ ಇಟ್. ನಾನೇನು ಎಲ್ಲರ ಜೊತೆ ಜಗಳ ಆಡಲ್ಲ, ಆ ಸನ್ನಿಧಿ ಜೊತೆ ಮಾತ್ರ ಜಗಳ ಆಡೋದು. ನನಗೆ ಅವಳನ್ನ ನೋಡಿದ್ರೆ ಇರಿಟೇಟ್ ಆಗುತ್ತೆ. ಅವಳೊಬ್ಳೇ ನನಗೆ ಶತ್ರು. ಅದಕ್ಕೆ ನೀವು ಕೂತ್ಕೊಳ್ಳಿ, ಟೀ ತಣ್ಣಗಾಗ್ಬಿಡುತ್ತೆ, ನೀವು ಫ್ರೆಶ್ ಆಗಿ ಬನ್ನಿ, ನಿಮಗೆ ಮಾಯಂಗೆ ಬೇರೆ ಟೀ ಮಾಡ್ತೀನಿ. ಅದಕ್ಕೆ ಅದೆಲ್ಲ ಆಮೇಲೆ, ಫಸ್ಟ್ ನೀವು ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಬನ್ನಿ. ಯಾಕೆ? ಹೇಳ್ತೀನಿ ಕೂತ್ಕೊಳ್ಳಿ. ನಾನು ಹೇಳೋ ತನಕ ನೀವು ಹೇಳಬಾರ್ದು. ಓಕೆ, 2 ಮಿನಿಟ್ಸ್ ಬಂದೆ. ಅದಕ್ಕೆ ತಗೊಳ್ಳಿ. ಬೇಡ ಅಖಿಲ್. ಪರವಾಗಿಲ್ಲ, ತಗೊಳ್ಳಿ. ನೀವು ತಗೊಳ್ಳಿ. ಶುಗರ್ ಬೇಕಾ? ಅದಕ್ಕೆ ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆ, ಬಗ್ಗದವನಿಗೆ ಗುಜ್ ಜಾಸ್ತಿ ಅಂತ. ಹಾ ಗೊತ್ತು. ನೀವು ಹೇಗೆ ಅಂತ ನಮ್ಗೆಲ್ರಿಗೂ ಗೊತ್ತು. ನಮ್ಮ ಜೊತೆ ನೀವು ಒಳ್ಳೆಯವರಾಗಿದ್ದರೆ ಏನೂ ತೊಂದರೆ ಆಗಲ್ಲ. ಆದರೆ ಎಲ್ಲರ ಜೊತೆನೂ ಹಾಗೆ ಇದ್ದರೆ ನಾಳೆ ನಿಮಗೆ ಕಷ್ಟ ಆಗುತ್ತೆ. ನೀವು ಕತ್ ಬಗ್ಸ್ಕೊಂಡು ನಿಂತರೆ ತಲೆ ಮೇಲೆ ಹತ್ತು ಕೂರ್ತಾರೆ, ಏನಂದರೂ ಅನ್ಸ್ಕೋತೀರ ಅಂತ ಗೊತ್ತಾದರೆ ಬಾಯಿಗೆ ಬಂದಾಗಂತಾರೆ. ಎಲ್ಲರೂ ಎಲ್ಲ ಟೈಮ್ ಕೆಟ್ಟವ್ರಾಗಲ್ಲ. ಸಿಹಿಯಾಗಿರೋದು ಕುಡ್ದ ಅಭ್ಯಾಸ, ಸಪ್ಪಿಟ್ಟು ಸೇರಲ್ಲ. ಮಾಯಾ ಹೇಳಿದ್ದು ಕರೆಕ್ಟಾಗೇ ಇದೆ. ಸಕ್ಕರೆ ಕಮ್ಮಿ ಜಾಸ್ತಿ ಅನ್ನೋದು ವಿಷಯ ಅಲ್ಲ, ಅದನ್ನು ಹೇಗೆ ಹೇಳಬೇಕು ಅನ್ನೋದು ಮ್ಯಾಟ್ರ್ ಆಗತ್ತೆ. ನಮ್ಮಣ್ಣಂಗೆ ನಿಮ್ಮಂತ ಹೆಂಡತಿ ಸಿಕ್ಕಿದ್ದು ನಮ್ಮ ಅದೃಷ್ಟ. ಅಮ್ಮ ಇಲ್ಲದೆ ಏನೆಲ್ಲ ಮಿಸ್ ಮಾಡ್ಕೋತಾ ಇದ್ವೋ ಅದೆಲ್ಲ ನಿಮ್ಮಿಂದ ಸಿಗ್ತಾ ಇದೆ. ನಿಮ್ಮನ್ನು ಪೂಜೆ ಮಾಡು ಅಂದ್ರೂ ಮಾಡೋಕೆ ರೆಡಿ ಇದ್ದೀನಿ ನಾನು. ಮಾಯಂಗೂ ಅದೇ ಪ್ರೀತಿ ಇದೆ, ಆದರೆ ಏನೇ ಆದರೂ ನೇರವಾಗಿ ಹೇಳೋದು ಅವಳ ಸ್ವಭಾವ.
ಮೂಗಿನ ತುದಿಯಲ್ಲಿ ಕೋಪ ಅದ್ ಬಿಟ್ರೆ ಅವಳು ಒಳ್ಳೆಯವಳೆ ಅದಕ್ಕೆ ಇಲ್ಲಿಗೆ ನೀವು ಹೊಸಬ್ರು ಬೆಳ್ಳಗಿರೋದೆಲ್ಲ ಹಾಲ ಅಂತ ತಿಳ್ಕೊಂಡು ಬಿಡ್ತೀರಾ ಎಲ್ಲರನ್ನೂ ಒಂದೇ ಭಾವದಿಂದ ನೋಡ್ತೀರಾ ಆದ್ರೆ ನನಗೆ ಗೊತ್ತು ಯಾರ್ಯಾರು ಹೇಗೆ ಅಂತ ಸಲಗೆ ಕೊಟ್ರೆ ಕೆಲವರು ನಿಮ್ಮ ಜೀವನನ ನರಕ ಮಾಡಿಬಿಡ್ತಾರೆ ನಾನು ನಿಮಗೆ ಜಗಳಾಡಿ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳ್ತಾ ಇದೀನಿ ಹಾವು ತನ್ನ ಪಡಕ್ಕೆ ತಾನೇ ಇರುತ್ತೆ ತನಗೆ ಅಪಾಯ ಬಂದಾಗ ಬುಸ್ಕುಟುತ್ತೆ ಅದೇ ಪ್ರಾಣ ಹೋಗುತ್ತೆ ಅಂತ ಗೊತ್ತಾದ್ರೆ ಕಚ್ಚಿ ಬಿಡುತ್ತೆ ನೀವು ಅಷ್ಟೇ ನಿಮ್ಮ ರಕ್ಷಣೆನ ನೀವೇ ಮಾಡ್ಕೋಬೇಕು ನಿಮ್ಮ ಒಳ್ಳೆತನನ ದುರುಪಯೋಗ ಆಗೋಕೆ ಬಿಡಬೇಡಿ ಪ್ಲೀಸ್ ಇನ್ನ ರಿಕ್ವೆಸ್ಟ್ ಮಾಯ ಬಗ್ಗೆ ಮಾತ್ರ ನಾನು ಹೇಳ್ತಿಲ್ಲ ಯಾರೇ ಆದರೂ ಅಷ್ಟೇ ನೀವು ತುಂಬಾ ಸಾಫ್ಟ್ ಆಗಿದ್ರೆ ಅದೇ ನಿಮ್ಮ ವೀಕ್ನೆಸ್ ಅನ್ಕೊಂತಾರೆ